मुरुगा श्रीगळ विरुद्ध केळिबंदिरुवंतह लैंगिक दौर्जन्य आरोप प्रकरणक्के संबंधपट्टंते मठक्के भारी भद्रतेयन्न ओदगिसलागिदे। सद्य तीव्रतरवादंतह बेळवणिगेगळागतिवे। ई नडुवे मठक्के भारी भद्रतेयन्न ओदगिसलागिदे। प्रतियोंदु वाहनगळन्न तपासणे माडलागतिदे। ಯಾವ್ಯಾವ ವಾಹನಗಳು ಬರ್ತಿವೆ ಅವೆಲ್ಲವನ್ನು ಕೂಡ ತಪಾಸಣೆ ಮಾಡಲಾಗುತ್ತಿದೆ। ಒಳಗೆ ಮತ್ತು ಹೊರ ಹೋಗುವಂತ ವಾಹನಗಳನ್ನು ತಪಾಸಣೆ ನಡೆಸುತ್ತಾ ಇದ್ದಾರೆ ಪೊಲೀಸ್ ಪಡೆ। ವಾಹನಗಳಲ್ಲಿ ಭಾರಿ ಭದ್ರತೆಯನ್ನು ಕಲ್ಪಿಸಲಾಗಿದೆ। ಏನೋ ಮುನ್ನೆಚ್ಚರಿಕಾ ಕ್ರಮವಾಗಿ ಮಠಕ್ಕೆ ಅಗತ್ಯ ಭದ್ರತೆಯನ್ನು ಒದಗಿಸಿ ತಪಾಸಣೆಯನ್ನು ನಡೆಸಲಾಗುತ್ತಿದೆ। ಯಾರ್ಯಾರು ಮಠದೊಳಗಡೆ ಬರ್ತಿದ್ದಾರೆ ಅದರ ಜೊತೆಯಲ್ಲಿ ಯಾರ್ಯಾರು ಮಠದಿಂದ ಹೊರಗಡೆ ಹೋಗ್ತಾ ಇದ್ದಾರೆ ಎಲ್ಲರ ಮೇಲೆ ನಿಗಾ ಇಡುವಂತ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ। ವಾಹನಗಳನ್ನು ನಿಲ್ಲಿಸಿ ಅವರು ಯಾರು ಯಾವ ಕಾರಣಕ್ಕೋಸ್ಕರ ಬರ್ತಾ ಇದ್ದಾರೆ ಈ ಎಲ್ಲಾ ರೀತಿಯಾದಂತಹ ಪ್ರಶ್ನೆಗಳನ್ನು ಮಾಡುತ್ತಿದ್ದಾರೆ। ಏನಾದರೂ ಪರ್ಮಿಷನ್ ಪಡೆದುಕೊಂಡು ಈ ರೀತಿಯಾಗಿ ಬರ್ತಿದಾರಾ ಇದೆಲ್ಲವೂ ಈ ಎಲ್ಲಾ ಪ್ರಶ್ನೆಗಳ ಜೊತೆಯಲ್ಲಿ ಯಾರ್ಯಾರು ಕಾರುಗಳನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ಅಲ್ಲಿಂದ ವಾಪಸ್ ಹೋಗ್ತಾ ಇದ್ದಾರೆ ಅವರನ್ನು ಕೂಡ ತಪಾಸಣೆ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ। ಈ ನಡುವೆ ಮತ್ತೊಂದು ಇಲ್ಲಿ ಚಾಲೆಂಜ್ ಕೂಡ ಇದೆ ಪೊಲೀಸರಿಗೆ ಯಾಕಂದ್ರೆ ಮಠದಲ್ಲಿ ಮಠಾಧೀಶರು ಈವರೆಗೂ ಮಠದಲ್ಲೇ ಇದ್ದಾರೆ ಇದರ ನಡುವೆ ಅಲ್ಲಿ ಯಾವ್ಯಾವ ಸಾಕ್ಷ್ಯಾಧಾರಗಳಿದ್ದಾವೆ ಅವೆಲ್ಲವನ್ನೂ ಕೂಡ ಸುರಕ್ಷಿತವಾಗಿ ಉಳಿಸುವಂತ ಹೊಣೆಗಾರಿಕೆ ಕೂಡ ಪೊಲೀಸರ ಮೇಲಿದೆ। ಹೀಗಾಗಿ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಮಠಾಧೀಶರ ಬಂಧನ ಕೂಡ ಆಗಬಹುದು ಅಂತ ಹೇಳಲಾಗ್ತಾ ಇದೆ। ಈ ನಡುವೆ ಯಾವುದೇ ರೀತಿಯಾದಂತ ಅಹಿತಕರ ಘಟನೆಗಳು ನಡೆಯಬಾರದು ಯಾವುದೇ ರೀತಿಯಾದಂತ ಗೊಂದಲಕ್ಕೆ ಕಾರಣವನ್ನ ಮಾಡಿಕೊಡಬಾರದು ಅನ್ನೋ ಕಾರಣಕ್ಕೋಸ್ಕರ ಪೊಲೀಸರು ಹೆಚ್ಚಿನ ಭದ್ರತೆಯನ್ನ ಒದಗಿಸಿ ತಪಾಸಣೆಯನ್ನ ನಡೆಸ್ತಾ ಇದ್ದಾರೆ। ओके बग्गे मत्तष्टु माहितियन्न कोड्ता होगतारे प्रतिनिधि नवीन कुमार फोन संपर्कदल्ली जॉइन आगिदारे। ओके नवीन ईगा मुरुघा मठक्के मठद एनु पीठाधिपतिगळिद्दारे अवर विरुद्ध केळि बंदिरुवंतह लैंगिक दौर्जन्य प्रकरणक्के संबंधपट्टंते याव रीतियल्ल भद्रतेयन्न कैगोळ्ळलागता इदे अदर जोतेयल्ली ಹೆಚ್ಚುವರಿ ಪೊಲೀಸರನ್ನ ಭದ್ರತೆಗೆ ನಿಯೋಜಿಸಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ। ಮುರುಘಾ ಮಠದ ಶ್ರೀಗಳ ಬಂಧನವಾಗುವಂತ ಸಾಧ್ಯತೆ ಇದೆಯಾ ಹೇಗೆ ಅಂತ? ಹೌದು ಸಂತೋಷ್, ಪ್ರಮುಖವಾಗಿ ಮುರುಘಾ ಶರಣರ ಲೈನು ಚಿತ್ರದುರ್ಗದ ಮುರುಘಾ ಮಠದ ಶಿವಮೂರ್ತಿ ಶ್ರೀಗಳ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣ ಕೇಳಿ ಬಂದಿತ್ತು। ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ 5 ದಿನವಾದರೂ ಕೂಡ ಒಂದು ಕಡೆ ತನಿಖಾ ತಂಡ ಅವರನ್ನ ಬಂಧನ ಮಾಡುವಂತ ಕೆಲಸವನ್ನ ಮಾಡಿಲ್ಲ। ಅದರ ನಡುವೆ ಇದೀಗ ಏನು ಚಿತ್ರದುರ್ಗದ ಮಠಕ್ಕೆ ಭಾರಿ ಭದ್ರತೆಯನ್ನು ಒದಗಿಸುವ ಕೆಲಸವನ್ನ ಕೂಡ ಪೊಲೀಸ್ ಅಧಿಕಾರಿಗಳು ಮಾಡಿರುವಂತದ್ದು ಪ್ರಮುಖವಾಗಿ ಕಳೆದ 3-4 ದಿನಗಳಿಂದ ಮಠದ ಆವರಣದಲ್ಲಿ ಯಾವುದೇ ವಾಹನಗಳನ್ನ ತಪಾಸಣೆ ಕೂಡ ಮಾಡ್ತಾ ಇರಲಿಲ್ಲ। ಆದ್ರೆ ಇವತ್ತು ಬೆಳಗ್ಗೆಯಿಂದ ಕೂಡ ಒಂದಷ್ಟು ಪೊಲೀಸ್ ಅಧಿಕಾರಿಗಳು ಮಠದ ಒಳಗೆ ಬರುವ ಮತ್ತೆ ಹೊರ ಹೋಗುವ ಪ್ರತಿಯೊಂದು ವಾಹನವನ್ನ ಕೂಡ ತಪಾಸಣೆ ಮಾಡ್ತಾ ಇದ್ದಾರೆ। ಜೊತೆಗೆ ವಾಹನದ ನಂಬರ್ಗಳನ್ನ ನೋಟ್ ಮಾಡ್ಕೊಳ್ಳೋ ಕೆಲಸವನ್ನ ಕೂಡ ಈಗಾಗಲೇ ಪೊಲೀಸ್ ಸಿಬ್ಬಂದಿಗಳು ಕೂಡ ಮಾಡ್ತಾ ಇದ್ದಾರೆ। ಯಾಕಂದ್ರೆ ಒಂದು ಕಡೆ ಶ್ರೀಗಳನ್ನ ಬಂಧನ ಮಾಡಿಲ್ಲ ಅಂತೇಳಿ ಪೊಲೀಸ್ ಇಲಾಖೆ ಇರ್ಬೋದು ಸರ್ಕಾರ ಇರ್ಬೋದು ಒಂದಷ್ಟು ಟೀಕೆಗಳು ಈಗಾಗಲೇ ಕೇಳಿ ಬರ್ತಾ ಇದೆ। ಇದರ ಹಿನ್ನೆಲೆಯಲ್ಲಿ ವಾಹನಗಳನ್ನ ತಪಾಸಣೆ ಮಾಡಿ ಒಳಬರುವ ವಾಹನ ತಪಾಸಣೆ ಮಾಡೋ ಕೆಲಸವನ್ನ ಕೂಡ ಈಗ ಪೊಲೀಸ್ ಅಧಿಕಾರಿಗಳು ಮಾಡ್ತಾರಂತೆ। ಇದರ ನಡುವೆ ಏನ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀಗಳನ್ನ ಬಂಧನ ಮಾಡಬೇಕಿತ್ತು, ಆದ್ರೆ ಅಧಿಕಾರಿಗಳು ಇನ್ನೂ ಕೂಡ ತನಿಖೆ ಹೆಸರಿನಲ್ಲಿ ಮತ್ತಷ್ಟು ವಿಳಂಬವನ್ನ ಮಾಡ್ತಾ ಇರುತ್ತದೆ। ಯಾಕಂದ್ರೆ ಒಂದು ಕಡೆ ನಿನ್ನೆ ಏನು ಸಂತ್ರಸ್ತೆಯರ ವಂಚಿಸುವ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿತ್ತು, ಅದನ್ನ ಇನ್ನೂ ಕೂಡ ಅಂದ್ರೆ ಪೊಲೀಸ್ ತನಿಖಾಧಿಕಾರಿಗಳಿಗೆ ಆ ಒಂದು ಮುಚ್ಚಿದ ಕೋಟೆಯಲ್ಲಿ ನ್ಯಾಯಾಧೀಶರಿಂದ ಇನ್ನು ಕೂಡ ಆ ಒಂದು ಪ್ರತಿ ಸಿಕ್ಕಿಲ್ಲ। ಹಾಗಾಗಿ ಒಂದು ಕಡೆ ಈ ಕಾರಣಕ್ಕಾಗಿ ಶ್ರೀಗಳ ಬಂಧನ ಕೂಡ ಇನ್ನು ವಿಳಂಬ ಆಗ್ತಾ ಇರುವಂತದ್ದು, ಅದನ್ನ ಹೊರತುಪಡಿಸಿ ಈಗಾಗಲೇ ಏನು ಪ್ರತಿ ಮತ್ತೆ ಮಠದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಡಳಿತಾಧಿಕಾರಿ ಎಸ್ ಟಿ ಬಸವಾಜನ ಕೌಂಟರ್ ಕೇಸ್ ಕೂಡ ದಾಖಲಾಗಿತ್ತು। ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಮಠದ ಆವರಣದಲ್ಲಿ ಏನು ಪೊಲೀಸ್ ಅಧಿಕಾರಿಗಳು ಒಂದು ತಪಾಸಣೆಯನ್ನು ಮಾಡಿರುವಂತದ್ದು, ಒಂದು ಸ್ಥಳ ಮಾಧ್ಯಮ ಸೇರಿದಂತೆ ಪ್ರಮುಖ ಚಟುವಟಿಕೆಗಳನ್ನ ಹಾಸ್ಟೆಲ್ನ ಅಂದ್ರೆ ಏನು ಮಠದ ಆವರಣದಲ್ಲಿ ಇವತ್ತು ಕೂಡ ಮಾಡಿರುವಂತದ್ದು, ಅದನ್ನು ಹೊರತುಪಡಿಸಿ ನಾಳೆ ಶ್ರೀಗಳ ಏನು ಜಾಮೀನು ಅರ್ಜಿ ವಿಚಾರಣೆ ಇದೆ। ಇದೇ ವೇಳೆ ಪೊಲೀಸರು ಕೂಡ ಅಂದ್ರೆ ಬಾಲ ಸಂತ್ರಸ್ತೆಯರ ವಂಚಿಸುವ ಹೇಳಿಕೆ ಕೂಡ ಸಿಗುವಂತಹ ಸಾಧ್ಯತೆ ಇದೆ। ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನಾಳೆ ಒಂದಷ್ಟು ಮಹತ್ವದ ಬೆಳವಣಿಗೆಗಳು ಕೂಡ ನಡೆಯುವಂತಹ ಸಾಧ್ಯತೆ ಇರುವಂತದ್ದು ಸಂತೋಷ್। ಈಗ ನವೀನ್, ನಾವು ಮತ್ತೊಂದು ಕಡೆ ನೋಡೋದಾದ್ರೆ ಯಾವುದೇ ಒಂದು ಪ್ರಕರಣ ಆಗಲಿ ಆ ಪ್ರಕರಣದಲ್ಲಿ ಏನು ಸಾಕ್ಷ್ಯಾಧಾರಗಳಿದ್ದಾವೆ, ಆ ಸಾಕ್ಷ್ಯಾಧಾರಗಳ ರಕ್ಷಣೆ ಬಹಳ ಮುಖ್ಯವಾಗಿರುತ್ತೆ। ಯಾಕಂದ್ರೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳು ಒಬ್ಬ ಆರೋಪಿಯ ವಿರುದ್ಧ ಪ್ರಮುಖವಾದಂತಹ ಒಂದು ಅಸ್ತ್ರ ಕೂಡ ಆಗಿರುತ್ತೆ। ಇದರ ನಡುವೆ ಬಾಲಕಿಯರ ರಕ್ಷಣೆ ಏನಿದೆ ಅದನ್ನ ಕೂಡ ಮಾಡಬೇಕು, ಗೌಪ್ಯತೆಯನ್ನ ಕಾಪಾಡಿಕೊಳ್ಬೇಕು, ಇದೆಲ್ಲದರ ನಡುವೆ ಎಲ್ಲೋ ಒಂದ್ ಕಡೆಯಲ್ಲಿ ಪೊಲೀಸ್ ವ್ಯವಸ್ಥೆ ವಿಫಲವಾಗ್ತಾ ಇದೆಯಾ ಹೇಗೆ ಅಂತ? ಯಾಕಂದ್ರೆ ಇಷ್ಟೊಂದು ವಿಳಂಬ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ಸಾಕ್ಷ್ಯಾಧಾರಗಳನ್ನ ರಕ್ಷಣೆ ಮಾಡುವಲ್ಲಿ ಪೊಲೀಸ್ ಇಲಾಖೆ ಏನಾದರೂ ವಿಫಲವಾಗ್ತಾ ಇದೆಯಾ? ಈ ತನಿಖೆಯ ಏನು ಸಮಯಾವಕಾಶ ಏನಿದೆ, ಹೆಚ್ಚು ಸಮಯಾವಕಾಶ ನೀಡುವ ಮೂಲಕ ಏನಾದರೂ ನಿರ್ಲಕ್ಷ್ಯ ಏನಾದರೂ ತೋರಲಾಗ್ತಾ ಇದೆಯಾ ಹೇಗೆ ಅಂತ? ಖಂಡಿತವಾಗ್ಲು ಸಂತೋಷ್, ಈ ಒಂದು ಅಂದ್ರೆ ಮುರುಘಾ ಶ್ರೀಗಳ ವಿರುದ್ಧ ಏನು ಪೋಕ್ಸೋ ಕೇಸ್ ನಲ್ಲಿ ಪ್ರಕರಣ ದಾಖಲಾಗಿದೆ, ಈ ಒಂದು ಪ್ರಕರಣದಲ್ಲಿ ಖಂಡಿತವಾಗ್ಲೂ ಕೂಡ ಪೊಲೀಸ್ ಇಲಾಖೆ ಸಾಕಷ್ಟು ನಿರ್ಲಕ್ಷ್ಯವನ್ನ ಮಾಡ್ತಾ ಇದೆ। ಯಾಕಂದ್ರೆ ಓರ್ವ ಸಾಮಾನ್ಯ ವ್ಯಕ್ತಿ ವಿರುದ್ಧ ಈ ರೀತಿಯಾಗಿ ಪೋಕ್ಸೋ ಕೇಸ್ ದಾಖಲಾಗಿದ್ರೆ ಖಂಡಿತವಾಗ್ಲೂ ಕೂಡ ಈಗಾಗಲೇ ಆ ಆರೋಪಿಗಳನ್ನ ಬಂಧನ ಮಾಡಿ ಕೆಲವು ದಿನಗಳೇ ಕೂಡ ಕಳೆದು ಹೋಗ್ತಿದ್ವು। ಆದ್ರೆ
प्रकरण दिन पोलिस साकु विलंब धोरण अनुसार याकंद्रेगे कड़ कल नाकु दिन संतर विचारण नेपथ्य तनिखा तंड इबू मैसूर बंद नंतर इले अंदर डीवैपी अनिल कुमार नेतृत्व तंड कल नाकु दिन विचारण आनंदर मोन्े अंद्रे सोमवार संजे वे संतर स्थलमादरण मात जो निे मध्यान गंटे वे न्यायाधीश मुंे हाजरपड़ी संतर हे दाखल पड़ा कलव अदू सुदीर्घ नाकु गंटे का कारण संतर केस नो 164 ಹೇಳಿಕೆ ಆದ ನಂತರದಲ್ಲಿ ಆರೋಪಿಗಳನ್ನ ಬಂಧನಕ್ಕೆ ಒಳಪಡಿಸಬೇಕಾಗಿತ್ತು ಆ ಕೆಲಸವನ್ನ ಕೂಡ ಇದುವರೆಗೂ ಕೂಡ ಮಾಡಿಲ್ಲ ಹಾಗಾಗಿ ಒಂದು ಕಡೆ ಈಗಾಗಲೇ ಏನು ಈ ಒಂದು ಕೇಸ್ ನಲ್ಲಿ ಪೋಕ್ಸೋ ಕೇಸ್ ನಲ್ಲಿ 41 ಏನ್ ಐಪಿಸಿ ಸಿಆರ್ಪಿಸಿ ಏನ್ ಬರುತ್ತೆ ಅದರಲ್ಲಿ ಒಂದು 41 ಎ ವಿಭಾಗದಡಿ ಈ ನೋಟಿಸ್ ಕೊಟ್ಟು ಶ್ರೀಗಳನ್ನ ಈ ಒಂದು ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆಗಳನ್ನ ಅಂದ್ರೆ ಕಾನೂನಾತ್ಮಕವಾಗಿ ಅವಕಾಶಗಳು ಏನಿದೆ ಆ ವಿಚಾರದಲ್ಲಿ ಶ್ರೀಗಳಿಗೆ ಅನುಕೂಲವಾಗಲಿದ್ದರೂ ಕೂಡ ಪೊಲೀಸರು ಆಯಾ ಮಾರ್ಗಗಳನ್ನು ಹುಡುಕತಾ ಇರುವಂತದ್ದು ಅದರ ಪರಿಣಾಮವಾಗಿ ಕೂಡ ಈ ಕೇಸ್ ಮತ್ತಷ್ಟು ವಿಳಂಬ ಆಗುತ್ತದೆ ಇದೇ ಕಾರಣಕ್ಕಾಗಿ ನಾಳೆ ಏನು ಶ್ರೀಗಳ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಇದೆ ಹಾಗಾಗಿ ಈ ಜಾಮೀನು ಅರ್ಜಿ ವಿಚಾರಣೆ ವೇಳೆ ಒಂದು ವೇಳೆ ಶ್ರೀಗಳಿಗೆ ಏನಾದರೂ ಈಗಾಗಲೇ ಬಂಧನ ಭೀತಿ ಎದುರಾದ್ರೆ ಅವರು ಇಲ್ಲಿ ಆರೋ ಚಿತ್ರದುರ್ಗ ಕೋರ್ಟ್ ನಲ್ಲಿ ಅವರ ಜಾಮೀನು ಅರ್ಜಿ ರಿಜೆಕ್ಟ್ ಆದ್ರೂ ಕೂಡ ಮತ್ತೆ ಅವರು ಹೈಕೋರ್ಟ್ ಮೊರೆ ಹೋಗುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು ಹಾಗಾಗಿ ಒಂದು ಕಡೆ ತನಿಖೆಯನ್ನ ಪೊಲೀಸರು ಕೂಡ ವಿಳಂಬ ಮಾಡಿದ್ರೆ ಶ್ರೀಗಳಿಗೆ ಜಾಮೀನು ಸಿಗಲಿಲ್ಲ ಪೊಲೀಸರು ಕೂಡ ಎಲ್ಲೋ ಕಡೆ ಈ ರೀತಿ ವಿಳಂಬ ಮಾಡಿ ಸಹಕಾರವನ್ನ ಕೊಡ್ತಿದಾರ ಅನ್ನೋ ಅನುಮಾನ ಕೂಡ ಇದೀಗ ವ್ಯಕ್ತವಾಗ್ತಿರೋದು ಸಂತೋಷ್ ಓಕೆ ಧನ್ಯವಾದಗಳು ನವೀನ್ ನಿಮ್ಮೆಲ್ಲ ಮಾಹಿತಿಗೆ